ನಾನು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮಗಳ ಮೊದಲ ಚಿತ್ರದ ನಿರ್ದೇಶನ, ಸಿನಿಮಾ ಪೂರ್ತಿಯಾಗಿ ರೆಡಿ ಆಗಿದೆ, 17th November ರಿಲೀಸ್ ಆಗ್ತಿದೆ. ಹೌದು, ನಿರ್ಮಾಪಕಿಯಾಗಿ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಅಂದರೆ ಇದು ಚಿಕ್ಕಂದಿನಿಂದ ನಮ್ಮದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್. ಅವಳು 8 ವರ್ಷದ ವಯಸ್ಸಿಂದ ಸ್ಟೇಜಲ್ಲಿ ಇದ್ಲು, ಸಿಂಗರ್ ಆಗಿ, ಡಾನ್ಸರ್ ಆಗಿ, ಅದಾಗಿ ಇದಾಗಿ, ಆಮೇಲೆ ಆ್ಯಕ್ಟರ್ ಆಗಿ, ಆಮೇಲೆ ನಾವೇ ನಮ್ಮದೇ ಒಂದು ಕುಂಕಣಿ ಸಿನಿಮಾ ಮಾಡಿ, ಆನಂತರ ಇವಾಗ ರಿಜಿನಲ್ ಲೆವೆಲಿಂದ ಒಂದು ಸ್ಟೇಟ್ ಲೆವೆಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿದ್ದು ಖುಷಿ ಕೂಡ ಆಗ್ತಾ ಇದೆ, ಒಂಥರ ಭಯನೂ ಆಗ್ತಾ ಇದೆ. ಅಂದರೆ ಹೇಗೆ ಜನರು ಎಕ್ಸೆಪ್ಟ್ ಮಾಡ್ತಾರೆ, ನಾವೇನು ಚೆನ್ನಾಗಿ ಮಾಡಿದ್ದೇವೆ, ನೋಡಿದವರು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ನೋಡಿದವರೆಲ್ಲ. ಆದರೂ ಜನ ಹೇಗೆ ಇದು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಜನ ಒಂದು ತುಂಬಿಕೊಂಡು ಚೆನ್ನಾಗಿದೆ ಅಂತ ಹೇಳುವ ತನಕ ಒಂಥರ ಒಂದು ಫೀಲಿಂಗ್ ಇದೆ. ನಿಮ್ಮ ಮಗಳ ನಿರ್ದೇಶನ ಜೊತೆಗೆ ಲಿರಿಕ್ಸ್ ಬರೆದಿದ್ದಾರೆ, ಮ್ಯೂಸಿಕ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಹಾಡಿದ್ದಾರೆ, ಎಲ್ಲಾ ಇದರಲ್ಲೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಯಾಕೆಂದ್ರೆ ಒಬ್ಬ ನಿರ್ಮಾಪಕಿಯಾಗಿ ನೋಡ್ಬೇಕಾದ್ರೆ ಬರೀ ನನ್ನ ಮಗಳು ಮಾಡಿದಳನ್ನು ಖುಷಿಯಾಗಿ ನೋಡೋದಕ್ಕಿಂತ, ನಿರ್ಮಾಪಕಿಯಾಗಿ ನೀವು ಹಾಕುವಂತ ಹಣಕ್ಕೂ ಕೂಡ ಒಂದು ಜಡ್ಜ್ಮೆಂಟ್. ಹೌದು ಹೌದು. ಸೊ ಅದನ್ನೆಲ್ಲ ಹೆಂಗ್ ಜಡ್ಜ್ಮೆಂಟ್? ಹೌದು, ಅಂದ್ರೆ ಅವಳು ಈಗ ನಾನು ಅವಳ ಮೊದಲೇ ಹೇಳಿದಾಗೆ ನಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಅವಳು ಟ್ರಿನಿಟಿ ಕಾಲೇಜ್ ಲಂಡನ್ ಇಂದ 8th grade ಪಿಯಾನೊ ತಗೊಂಡಿದ್ದಾಳೆ. ಅದು ಪಿಯಾನೊ ತಗೊಳ್ಳುವಾಗ ಅವಳ ಗ್ರೇಡ್ ಲೆವೆಲ್ಗೆ ಹೋಗುವಾಗ ಅವಳು ಅಷ್ಟೇ ಎಫಿಷಿಯಂಟ್ ಆಗಿ ಹೋಗ್ಬೇಕು. ಅವಾಗ ನಾನು ಅಲ್ಲಿ ಕೂತ್ಕೊಳ್ತಿದ್ದೆ ಅವಳು ಮಾಡುವಾಗ, ಪ್ರತಿಯೊಂದು ಸ್ಟೆಪ್ ಅವಳು ಹೇಗೆ ಹೋಗಿದ್ದಾಳೆ, ಅದರಲ್ಲಿ ಅವಳು ಡಿಸ್ಟಿಂಕ್ಷನ್ ತಗೊಳ್ತಿದ್ಲು. ಮತ್ತೆ ಅವಳ ಗುರುಗಳಿಗೆ ಅವಳು ತುಂಬಾ ಇಷ್ಟ, ಹಾಗಂತೇಳಿ ಅವಳು ಮ್ಯೂಸಿಕ್ ಅಲ್ಲಿ ಅವಳು ಚೆನ್ನಾಗಿದ್ದು ಆಗ್ಲೇ ಪ್ರೂವ್ ಆಗಿದೆ. ಅದೊಂದು ಅವಕಾಶ ಸಿಗ್ಲಿಲ್ಲ ಅವಳಿಗೆ ಅದನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ. ಹಾಗಾಗಿ ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾಳೆ ಅಂತೇಳಿ ಒಂದು ಮೊದಲೇ ಗೊತ್ತಿತ್ತು. ಮತ್ತೆ ಅವಳು 14ನೇ ವಯಸ್ಸಿಗೆ ಒಂದು ಕೊಂಕಣಿಯಲ್ಲಿ ಆಲ್ಬಮ್ ಮಾಡಿದ್ದಾಳೆ. ಅವಳದೊಂದು ಕೊಂಕಣಿ ಆಲ್ಬಮ್ ಇದೆ, ಅದರಲ್ಲಿ ಅವಳೇ ಹಾಡು ಬರೆದು ಅವಳೇ ಮ್ಯೂಸಿಕ್ ಹಾಕಿ ಮಾಡಿದ್ಲು. ಅದು ಕೂಡ ಚೆನ್ನಾಗಿ ಬಂದಿದೆ, ಅದು ಕೂಡ ನಮ್ಮ ಈ ಕೊಂಕಣಿ ಲೆವೆಲಲ್ಲಿ ಫೇಮಸ್ ಆಗಿತ್ತು. ಹಾಗಾಗಿ ಅವಳ ಟ್ಯಾಲೆಂಟ್ ಇದೆ ಅಂತ ಗೊತ್ತಿತ್ತು. ಆದರೆ ಈ ಲೆವೆಲಲ್ಲಿ ಮಾಡುವಾಗ ಹೆಂಗೆ ಹೇಗೆ ಅಂತೇಳಿ, ಆದರೆ ಅವಳು ಮಾಡುವಾಗ ಅದು ನಾವು ನಾನು ನಿಜವಾಗಿ ಮ್ಯೂಸಿಕ್ ಲವರ್. ಇವಾಗ ನಾನು ಚಿಕ್ಕಂದಿನಿಂದಲೂ ಈ ಪುಟ್ಟಣ ಕನಗಲ್ ಅವರದ್ದು ಓಲ್ಡ್ ಪಿಕ್ಚರ್ ಎಲ್ಲ ನೋಡ್ತಾ ಬಂದಿದ್ದೇನೆ. ಯಾವತ್ತು ನಾನು ಇದು ಆರ್ಟ್ ಮತ್ತು ಈ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದವಳು. ನನ್ನ ಟೈಮಲ್ಲಿ ನಾನು ಕಾಂಪೀಟ್ ಮಾಡ್ತಿದ್ದೆ, ನಮಗೆ ಅವಕಾಶ ಇರಲಿಲ್ಲ ಅಂತೇಳಿ ಮಾತ್ರ. ಆವಾಗ ನಾನು ಡಾನ್ಸ್ ಮಾಡಿ ಇಲ್ಲ ಸಿಂಗ್ ಮಾಡಿ ಕುಣಿಯುವಾಗಲ್ಲ ಅವಾಗ ಹೇಳ್ತಿದ್ರು, ನಿನ್ಗೆ ಯಾಕೆ ಹೀರೋಯಿನ್ ಆಗಬಾರ್ದು ಅಂದರೆ ಆವಾಗ. ಆದರೆ ಆವಾಗ ಆ ಕಾಲದಲ್ಲಿ ನಮಗೆ ಅದರಲ್ಲಿ ಎಕ್ಸೆಸ್ ಇರಲಿಲ್ಲ ಅಂಥದ್ದು ಥಾಟ್ಸ್ ಕೂಡ ಇರಲಿಲ್ಲ. ಹಾಗೆ ಇವಾಗ ನಮ್ಮದು ಇವಳು ಆಗುವಾಗ ನನಗೆ ಅನ್ನಿಸೋದು, ಇವಳಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು, ಇವಳಿಗೆ ಯಾಕೆ ನಾವು ಮಾಡಬಾರ್ದು ಅಂತೇಳಿ ಅವಳ ಎಲ್ಲ ಟ್ಯಾಲೆಂಟಿಗೆ ನಾನು ಸಪೋರ್ಟ್ ಮಾಡ್ತಾ ಬಂದೆ, ಅವಳು ನಾನು ಪ್ರೂವ್ ಮಾಡ್ತಾ ಹೋದ್ಲು. ಅದಕ್ಕೆ ನನಗೆ ಇದರಲ್ಲೂ ಒಂದು ಗೊತ್ತಿತ್ತು, ಅವಳು ಮಾಡ್ತಾಳೆ ಕನ್ನಡದಲ್ಲಿ ಮಾಡ್ತಾಳೆ ಅಂತೇಳಿ ಒಂದು ಇದು ಗೊತ್ತಿತ್ತು. ಮತ್ತು ಅವಳು ಮಾಡಿ ತೋರಿಸುವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು, ಆ ಚೆನ್ನಾಗಿದೆ ಅಲ್ವಾ, ಹೊಸತನ ಇದೆ ಅಲ್ವಾ, ಓ ಇದನ್ನು ನಾನು ಇಲ್ಲಿ ಕೇಳಿರಲಿಲ್ಲ ಅಲ್ವಾ, ಈ ಥರ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅವಳಿಗೆ ಹೇಳಿದೆ ಆಗ್ತಾ ಇದೆ, ಅದು ಒಳ್ಳೇದಿದೆ, ಮಾಡಬಹುದು ಅಂತ ಹೇಳ್ಕೊ. ನಿಮಗೆ ಕೊಂಕಣಿಯಲ್ಲಿ ನಿಮ್ಮ ಮಗಳು ಸಿನಿಮಾ ಮಾಡಿದ್ದಾರೆ, ಸೊ ಕೊಂಕಣಿಯಲ್ಲಿಗೆ ಕೊಂಕಣಿಯಲ್ಲಿ ನಿಮಗೆ ಆಡಿಯನ್ಸ್ ಇದ್ದಾರೆ. ಹೌದು, ಬಟ್ ತೆಲುಗು ಸಿನಿಮಾದಲ್ಲೂ ಕೂಡ ಮೇಡಮ್ ತುಂಬಾ ಫೇಮಸ್. ಹೌದು, ಬಟ್ ನೀವು ಕನ್ನಡಕ್ಕೆ ಸಿನಿಮಾ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಹೌದು, ಯಾಕೆ ರೀಸನ್? ಮೊದಲ ಪ್ರಾಧಾನ್ಯತೆ ನಮ್ಮ ಕನ್ನಡಕ್ಕೆ ಇಟ್ಟಿರೋದು ಖುಷಿ ಇದೆ, ಅದಕ್ಕೆ ನಿಮ್ಗೆ ಏನಾದ್ರು ರೀಸನ್? ಅಂದರೆ ಕನ್ನಡದಲ್ಲಿ ಮಾಡಬೇಕು. ನಾನು ಫಸ್ಟ್ ಫಿಲ್ಮ್ ಮಾಡುವಾಗದೇ ನಂದು ಫಸ್ಟ್ ಫಿಲ್ಮ್ ಸೋಫಿಯಾ ಅಂತಿತ್ತು. ಅದನ್ನು ಮಾಡಿ ನಾನು ಸೆನ್ಸರ್ಗೆ ಕೊಟ್ಟಾಗ, ಸೆನ್ಸರ್ ಸರ್ಟಿಫಿಕೇಟ್ ಕೊಡುವಾಗ ಅವರು ಆ ಸೆನ್ಸರ್ ಇವರು ಬಂದು ಹೊರಗೆ ಬಂದು ಹೇಳಿದರು, ಅವರು ಅಮ್ಮ ನಿಮ್ಮ ಪಿಕ್ಚರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಎಂಥ ಪಿಕ್ಚರ್ ಕನ್ನಡದಲ್ಲಿ ಬರಬೇಕು, ಒಂದು ಏನು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಪಿಕ್ಚರ್ ಇದು, ನೀವು ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ, ಅದೇ ಬಜೆಟ್ಟು ಅದೇ ಇದು, ನೀವು ಅದು ಕನ್ನಡದಲ್ಲಿ ಮಾಡಬೇಕಿತ್ತು ಅಂದಿದ್ರು. ಅವಾಗ ನನಗೆ ಅನ್ನಿಸುತ್ತೆ, ಹೌದಲ್ವಾ, ಮಾಡಬೇಕಿತ್ತಲ್ವಾ, ಇದೇ ಲೆವೆಲ್ಲು ಅವ್ರು ಅಂತಾರಾದರೆ ನನಗೆ ಮಾಡುವ ಕೆಪಾಸಿಟಿ ಇದ್ದಲ್ವಾ ಅಂತ ಅನ್ನಿಸಿತ್ತು ಅವಾಗಲೇ. ಅದನ್ನು ಸರಿಯಾಗಿ ಒಂದು ಸ್ಕ್ರಿಪ್ಟು, ಅದಕ್ಕೆ ಬೇಕಾದದ್ದು ಡೈರೆಕ್ಟ್ರು, ಅದಂದರೆ ಎಷ್ಟರೇ ಮಾಡ್ತಾಳೆ, ನನ್ನ ಮಗಳೇ ಮಾಡ್ತಾಳೆ ಡೈರೆಕ್ಷನ್ ಅಂತೇಳುವ ಆ ಇಮ್ಯಾಜಿನೇಷನ್ ಇರಲಿಲ್ಲ. ಇದ್ದಿದ್ರೆ ಆವಾಗಲೇ ಮಾಡ್ತಿದ್ದೆ, ಅದಕ್ಕೆಲ್ಲ ಕಾಲು ಕುಳಿ ಬರಬೇಕಲ್ವಾ. ಮತ್ತೊಂದು ಏನಂದರೆ, ಮಾಡ್ತಾ ಮಾಡ್ತಾ ನಮಗೆ ಅದೊಂದು ಏನೊಂದು ಪರ್ಫೆಕ್ಷನ್ ಬರಬೇಕು, ಒಂದು ಧೈರ್ಯ ಬರಬೇಕು, ನಾವು ಮಾಡಬಹುದು ಅನ್ನಿಸ್ಬೋದು, ಅದು ಬರ್ದಿರಲಿಲ್ಲ. ಇವಾಗ ಲಾಕ್ಡೌನ್ ಪೀರಿಯಡಲ್ಲಿ ನಾವು ಯೋಚಿಸ್ತಾ ಯೋಚಿಸಿ ಯಾಕೆ ಮಾಡಬಾರ್ದು ಅನ್ನಿಸಿತ್ತು. ಮಾಡುವ ಒಂದು ಸಣ್ಣ ಲೆವೆಲಲ್ಲಿ ಮಾಡುವ ಅಂತ ಹೇಳುವುದು, ಮಾಡ್ತಾ ಮಾಡ್ತಾ ಬೆಳೀತಾ ಹೋಯಿತು, ಕಾನ್ಫಿಡೆನ್ಸ್ ಬಂತು, ಮಾಡಬಹುದು ಅನ್ನಿಸಿತು, ಮಾಡಿಬಿಟ್ಟೆವು ಅಷ್ಟೆ. ಇದು ನಿರ್ಮಾಪಕಿಯಾಗಿ ಅಲ್ಲ, ಒಬ್ಬ ತಾಯಿಯಾಗಿ ಹೇಳಿ, ಹೌದು, ನಿಮ್ಮ ಮಗಳು ನಟಿಯಾಗಿ, ನಿರ್ದೇಶಕಿಯಾಗಿ, ಬರಹಗಾರ್ತಿಯಾಗಿದ್ದಾರೆ, ರೈಟರ್ ಆಗಿ ಲಿರಿಕ್ಸ್ ಬರೀತಾರೆ, ಇಷ್ಟೆಲ್ಲದರಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟ ಆಗುವಂತಹ ಅವರು ಮಾಡುವಂಥ ಕೆಲಸ? ಆ ಹಾಡು ಚೆನ್ನಾಗಿ ಹಾಡ್ತಾಳೆ, ಚೆನ್ನಾಗಿ ಹಾಡ್ತಾಳೆ. ಮತ್ತು ಅವಳು ಆ್ಯಕ್ಷನ್ ಮಾಡಿ ಅವಳ ಪ್ರೆಸೆಂಟೇಷನ್ ಚೆನ್ನಾಗಿರ್ತದೆ. ಭರತನಾಟ್ಯದಲ್ಲಿ ನಾನು ಅವಳಿಗೆ ಅವಳು ಆ್ಯಕ್ಟರ್ ಆಗಬಹುದು ಅನ್ನಿಸಿದ್ದೆ ಅವಳ ಮುಖದ ಎಕ್ಸ್ಪ್ರೆಷನಿಗೆ. ಅವಳು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ಲು, ಮತ್ತು ದೇವಿಯ ಪಾತ್ರಗಳನ್ನೆಲ್ಲ ಅವಳಿಗೆ ಕೊಡ್ತಿದ್ರು, ಮತ್ತು ಆ ಬಾಹುಬಲಿ ಪಾತ್ರ ಅವುಗಳನ್ನೆಲ್ಲ ಮೈನ್ ರೋಲೆಲ್ಲ ಅವಳಿಗೆ ಕೊಡ್ತಿದ್ರು. ಯಾಕೆಂದರೆ ಅವಳ ಫೇಷಿಯಲ್ ಎಕ್ಸ್ಪ್ರೆಷನ್, ಅವಳು ಮಾಡುವ ರೀತಿ ಅದೆಲ್ಲ ಚೆನ್ನಾಗಿರ್ತಿತ್ತು. ನನಗೂ ಒಂಥರ ಖುಷಿ ಅನ್ನಿಸ್ತಿತ್ತು, ಅವಳು ಮಾಡ್ತಾಳಲ್ವಾ, ಅದಕ್ಕೆ ನಾನು ಅವಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಹೋದೆ, ಅವಳು ಅದನ್ನು ಪ್ರೂವ್ ಮಾಡ್ತಾ ಹೋದ್ಲು, ಅವಾಗೆ ನಮ್ಮ ಇದು ಬೆಳೀತಾ ಹೋಯಿತು ಹಾಗೆ.
ನಿಮ್ಮ ಮಗಳು ಕನ್ನಡ ಸಿನಿಮಾ ರಂಗದಲ್ಲಿ ಯಾವ ನಟನ ಜೊತೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ಅನ್ಸುತ್ತೆ? ಇವ್ರ ಜೊತೆ ಈ ಪೇರ್ ತುಂಬಾ ಚೆನ್ನಾಗಿ ಕಾಣ್ತಾರೆ. ಯಾವ್ದಲ್ಲಿ? ಕನ್ನಡದಲ್ಲಿ, ಸಿನಿಮಾದಲ್ಲಿ? ಕನ್ನಡ ಸಿನಿಮಾದಲ್ಲಿ ನನಗೆ ಈ ಜೋಡಿಯಾಗಿ ಲಂಕೆಯಲ್ಲಿ ಅವರ ಜೊತೆ ಚೆನ್ನಾಗಿ ಕಂಡ್ಳು ಅವಳು. ನಿಜವಾಗ್ಲಿ ಹೌದು, ಅವರದೊಂದು ಇದು ಚೆನ್ನಾಗಿತ್ತು. ನನ್ಗೆ ಅನಿಸ್ತದೆ ಅವಳು ಇನ್ನೂ ಬೆಟರ್ ಮಾಡ್ತಾಳೆ, ಅವಳಿಗೆ ಸಿಗ್ಲಿಲ್ಲ ಆ ರೋಲ್ಗಳು. ಹೌದು ಹೌದು ಹೌದು, ನನ್ಗೆ ಅನ್ನಿಸ್ತದೆ ಅವಳಲ್ಲಿ ಇನ್ನೂ ಜಾಸ್ತಿ ಇದೆ. ಅವಳು ಮಾಡುವಂಥದ್ದು ಇದೆ. ತೆಲುಗು ಒಂದೆರಡು ಮಾಡಿದ್ಲು, ಅದರಲ್ಲಿ ಚೆನ್ನಾಗಿ ಮಾಡಿದ್ಲು. ಅದು 69 ಸಂಸ್ಕಾರ ಕಲೋನಿ ಏನೋ ಮಾಡಿದ್ಲು, ಅದ್ರಲ್ಲಿ ಚೆನ್ನಾಗಿ ಮಾಡಿದ್ಲು. ಅದು ಅದು ನಿಜವಾಗ್ಲೂ ಹಿಟ್ ಆಯಿತು. ಆದರೆ ಆವಾಗಲೇ ಅದು ಕಾಶ್ಮೀರಿ ಫೈಲ್ಸ್ ಎಲ್ಲ ಬಂದು ಅದು ಕ್ಲಾಶ್ ಆಯಿತು. ಇಲ್ಲಾದರೆ ಆ ಫಿಲ್ಮ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳು. ಮತ್ತು ಇದು ನಾನು ಅವಳಿಗೆ ನೋಡೋದಿದ್ರೆ ಅವಳಂತೆಲ್ಲ ಇಂಡಿವಿಜುವಲ್ ಆಗಿ ಬೆಳೆದಿದ್ದಾಳೆ, ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ. ಹಾಗಾಗಿ ಅವಳಿಗೆ ಈ ಹೀರೋಯಿನ್ ಪಾತ್ರ ಮತ್ತು ಈ ಇನ್ನೊಬ್ಬರ ಜೊತೆಯಲ್ಲಿ ಮಾಡೋದಕ್ಕಿಂತ ಅವಳಿಗೆ ಅವಳಾಗಿ ಒಂದು ಸೋಲೋ ಪರ್ಫಾರ್ಮರ್ ಆಗಿ ಮಾಡೋದಿದ್ರೆ, ಅಂದರೆ ಹೀರೋದು ವುಮೆನ್ ಓರಿಯೆಂಟೆಡ್ ಪಾತ್ರಗಳು ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ಅವಳು ಮಾಡ್ತಾಳೆ ಅಂತ ಹೇಳುವ ಒಂದು ಧೈರ್ಯ ಇದೆ. ಯಾಕೆಂದ್ರೆ ಇವಾಗ ಸ್ಟೇಜಲ್ಲಿ ಮಾಡುವಾಗ ಪರ್ಫಾರ್ಮೆನ್ಸ್ ಒಬ್ಬಳೇ ಮಾಡ್ತಾಳಲ್ವಾ, ಭರತನಾಟ್ಯ ಮಾಡುವಾಗಲೂ ಅವಳು ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಪಾತ್ರಗಳನ್ನು ಅವಳು ಸ್ಪಷ್ಟತೆಯಿಂದ ಕರೆಕ್ಟ್ ಆಗಿ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಆ ವುಮೆನ್ ಓರಿಯೆಂಟೆಡ್ ಪಾತ್ರಗಳನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಅಂತೇಳಿ ನನಗೊಂದು ಅನಿಸಿಕೆ. ಇಲ್ಲ, ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೇವೆ. ಅದು ಎಷ್ಟರಲ್ಲಿ ಅಂತೇಳಿ ಈಗ ಆಗ್ಬೇಕಂತೆ, ನಾಳೆ ನಾಡದಲ್ಲಿ ಮೀಟಿಂಗ್ ಆಗ್ತಾ ಉಂಟು. ಎಷ್ಟು ಥಿಯೇಟರ್ ಸಿಗ್ತದೆ ಅಂತೇಳಿ ನೋಡಬೇಕು. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಮ್ಯಾ ತುಂಬಾನೇ ಎಕ್ಸೈಟ್ ಆಗಿದ್ದೇನೆ, ತುಂಬಾನೇ. ಹೌದು, ತುಂಬಾ ಖುಷಿ ಅನ್ನಿಸ್ತದೆ. ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಈ ಕನ್ನಡ ಸಿನಿಮಾಗಳನ್ನು ನೋಡಿ ಬೆಳೆದವಳು. ಪುಟ್ಟಣ್ಣ ಕನಗಲ್ ಅವರ ತುಂಬಾ ತುಂಬಾ ಅಭಿಮಾನಿ ನಾನು. ಮಿನುಗುತ್ತಾರೆ ಕಲ್ಪನಾ ರಾಜ್ಕುಮಾರ್ ಅಂದ್ರೆ ನನಗೆ ಅಷ್ಟು ಇಷ್ಟ. ಅನಂತ್ ನಾಗ್ ಅವರೆಲ್ಲ ಎಷ್ಟು ಒಳ್ಳೆ ಆಕ್ಟ್ರೆಸ್ಗಳು. ಅವಾಗೆಲ್ಲ ಗೀತಾ ಅವ್ರದ್ದೆಲ್ಲ ನೋಡಿದ್ರೆ ತುಂಬಾ ಅವರ ಪೇರ್ಗಳು ತುಂಬಾ ಚೆನ್ನ. ನಾನು ಅಣ್ಣನಲ್ಲಿ ಕಾಡಿ ಬೀಡಿ ಸೆಕೆಂಡ್ ಶೋಗೆ ಹೋಗಿ ನೋಡ್ತಿದ್ದೆ ನಮ್ಗೆ ಆಚೆ. ಹೌದು, ಸೆಕೆಂಡ್ ಶೋಗೆ ಅಂದರೆ ಅವ್ರಿಗೆ ನಮಗೆ ಬಿಸ್ನೆಸ್ ಇದೆ, ಅಣ್ಣ ಬಿಸಿ ಇರ್ತಿದ್ರು. ಹಾಗೆ ನಾವು ನಮ್ಮ ಯಾರನ್ನು ಕರ್ಕೊಂಡು ಹೋಗ್ಬೇಕಲ್ಲ, ನಮಗೆ ನಮ್ಮ ಊರಲ್ಲಿ ಇರಲಿಲ್ಲ ಥಿಯೇಟರ್, ಸ್ವಲ್ಪ ದೂರ ಹೋಗ್ಬೇಕು, ಒಂದು 5-6 ಕಿಲೋಮೀಟರ್ ದೂರ. ಹಾಗೆ ಅಣ್ಣ ಡ್ರೈವಿಂಗ್ ಮಾಡಬೇಕು, ಅವಾಗೆಲ್ಲ ನಾನು ಚಿಕ್ಕವರು, ಇವಾಗ ನಾವೇ ಡ್ರೈವಿಂಗ್ ಮಾಡಿ ಹೋಗ್ತೇವೆ. ಆದರೆ ಅವಾಗ ಚಿಕ್ಕವರಲ್ವ, ಕರ್ಕೊಂಡು ಹೋಗಬೇಕು. ಅಣ್ಣನಲ್ಲಿ ಕಾಡಿ ಬೀಡಿ ಅವನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿ ದಮ್ಮಾಯಿ ಹಾಕೋದು. ಅವನಿಗೆ ಅವನಿಗೆ ಗೊತ್ತಾಗುತ್ತೆ ನಾವು ಎಲ್ಲ ಕೆಲಸ ಮಾಡುವಾಗ ಏನು ಬೇಕು ಇವತ್ತು ಅಂತ. ಪಿಕ್ಚರ್ ಬಂದಿದೆ ಅಂತ ಗೊತ್ತಿರ್ತದೆ ಅವನಿಗೆ. ಅವನು ಅಷ್ಟೇ, ನನಗೆ ಇವಾಗಲೂ ಹೇಳ್ತಾನೆ ನಮ್ಮ ಜನಟ ತುಂಬ ಹುಷಾರು, ಅದರಲ್ಲೆಲ್ಲ ತುಂಬ ಚೂಟಿ ಅಂತ. ನನಗೆ ಇಂಟ್ರೆಸ್ಟ್ ಇತ್ತು ಅಂತ ಗೊತ್ತಿತ್ತು ಅವನಿಗೆ, ಅದಕ್ಕೆ ಅವನು ಯಾವಾಗಲೂ ಇಲ್ಲ ಅಂತ ಹೇಳಲಿಲ್ಲ. ಅದೊಂದು ನಮ್ಮ ಫ್ಯಾಮಿಲಿಯಲ್ಲಿ. ಈಗ ನಾನು ನನ್ನ ಮಗಳಿಗೆ ಇಲ್ಲ ಅಂತ ಹೇಳಿಲ್ಲ, ನನ್ನ ಮನೆಯಲ್ಲೂ ನನಗೆ ನನ್ನ ತಾಯಿ ತಂದೆಯವರು ಇಲ್ಲ ಅಂತ ಹೇಳಿಲ್ಲ. ಟ್ಯಾಲೆಂಟ್ ಇದೆ, ಇಂಟ್ರೆಸ್ಟ್ ಇದೆ, ಹೋಗು ನೋಡು ಅಂತ. ಹಾಗೆ ನಾನು ತುಂಬ ಅದನ್ನು ನೋಡಿಯೇ ಬೆಳೆದವಳಾದ್ರಿಂದ ಇವಾಗ ನಾನು ಒಂದು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ, ನನ್ನ ಮಗಳು ಹಾಗೆ ಮಾಡ್ತಾ ಇದ್ದಾರೆ, ಆ ಕಲ್ಪನಾ ಅವರೆಲ್ಲ ನಮ್ಮ ತಲೆಯಲ್ಲಿ ತಿರ್ತಾ ಇದ್ದಾರೆ, ಆ ಸ್ಟೇಜಲ್ಲಿ ನನ್ನ ಮಗಳು ಅಲ್ಲಿ ಕಾಣ್ತಾ ಇದ್ದಾಳೆ ಅಂತ ಹೇಳುವಾಗ ಒಂದು ತುಂಬ ಖುಷಿ ಅನ್ನಿಸ್ತಿದೆ. ಫ್ಯೂಚರ್ ಪ್ರಾಜೆಕ್ಟ್ಸ್ ನಿಮ್ಮ ನಿಮ್ಮ ಕಡೆಯಿಂದ ಯಾವ್ದು ಬರಬಹುದು ಫ್ಯೂಚರ್? ಫ್ಯೂಚರ್ ಕನ್ನಡದಲ್ಲೇ ಮಾಡುವಂತಿದ್ದೇನೆ. ಒಂದು ಕಾಮಿಡಿ ಮಾಡ್ಬೇಕಂತೇಳಿ ತುಂಬ ಆಸೆ ನನಗೆ. ನನಗೆ ಈ ಜೋನರ್ ಅಂತಾನೆ ಅಂದ್ರೆ ಈ ಒನ್ ಲೈನ್ ಬಂತು ಮತ್ತೆ ಈ ಡೆವಲಪ್ ಆಯ್ತು. ಆದ್ರೆ ಇದಕ್ಕಿಂತ ಮುಂಚೆ ನನ್ನ ಸೆಕೆಂಡ್ ಫಿಲ್ಮ್ ಬಂದ ನಂತರ ನನಗೆ ಇದು ಮಾಡೋದಕ್ಕಿಂತ ಮೊದಲೇ ನನಗೆ ಕಾಮಿಡಿ ಮಾಡ್ಬೇಕಂತ ತುಂಬ ಆಸೆ. ಈಗಲೂ ನನ್ನ ಮಗಳಿಗೆ ಹೇಳ್ತಾ ಇರ್ತೇನೆ, ಒಂದು ಕಾಮಿಡಿ ಲೈನ್ ನೋಡಮ್ಮ, ಒಂದು ಕಾಮಿಡಿ ಮಾಡಬೇಕು. ಅದೊಂದು ನನ್ನ ತುಂಬ ಆಸೆ, ಅದೊಂದು ಮಾಡ್ಬೇಕಂತ. ನನಗೆ ಒಳ್ಳೆಯ ಒಳ್ಳೆಯ ಕಾಮಿಡಿ ನೋಡಿ ಮೂವಿ ಮಾಡ್ಬೇಕಂತೇಳಿ ತುಂಬಾ ಆಸೆ ಇದೆ. ನಿಮ್ಮೆಲ್ಲ ಆಸೆಗಳು ನೆರವೇರಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೌಸ್ ಫುಲ್ಫಿಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಗೆಲ್ಲಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.